ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮದಿನದಂದು ಚಿಕ್ಕೋಡಿಯ ಡಿಕೆಎಸ್ಎಸ್ಕೆ ಕಾರ್ಖಾನೆಯ ಮರುನಾಮಕರಣ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ರೈತರ ಬದುಕು ಹಸನಾಗಬೇಕು ಎಂದು ಚಿದಾನಂದ ಕೋರೆಯವರು 70ರ ದಶಕದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆರಂಭಿಸಿ ಸಹಕಾರಿ ಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ರೈತರ ಸಹಕಾರದೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ನಕ್ಷತ್ರವಾಗಿ ಬೆಳಗಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ದೂಧಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಬುಧವಾರ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿ ಎಂದು ಮರುನಾಮಕರಣ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 70ರ ದಶಕದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಿ ರೈತರ ಬಾಳಿಗೆ ಬೆಳಕು ನೀಡಿದ್ದು ಪ್ರತಿಷ್ಠೆಯ ಸಹಕಾರಿ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಈ ಸಾಧನೆ ಸಣ್ಣದಲ್ಲ ಎಂದರು. ಲೋಕಸಭೆಯಲ್ಲಿ 11 ವರ್ಷದ ಕಾಲಘಟ್ಟದಲ್ಲಿ ಸಜ್ಜನ ರಾಜಕಾರಣಿ ಡಾಕ್ಟರ್ ಪ್ರಭಾಕರ್ ಕೋರೆ ಮಾರ್ಗದರ್ಶನ ನನ್ನ ಬದುಕಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಕಾರ್ಖಾನೆಗೆ ನಾಮಕರಣ ಜರುಗುತ್ತಿರುವುದು ಸಂತೋಷದ ಸಂಗತಿ ಎಂದರು. ಅಧ್ಯಕ್ಷತೆ ವಹಿಸಿದ್ದ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಡಿಕೆಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಗೆ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂದು ಮರು ನಾಮಕರಣ ಮಾಡುವ ಬಹಳ ದಿನದ ಕನಸು ನನಸಾಗಿದೆ ಎಂದರು. ಕಾರ್ಖಾನೆ ಇತಿಹಾಸವನ್ನು ಪುಸ್ತಕದ ರೂಪದಲ್ಲಿ ತರುವ ಆಲೋಚನೆ ಇದೆ. ಹೆಚ್ಚಿನ ಇತಿಹಾಸವನ್ನು ಹೇಳುವುದು ಬೇಡ. ದೇಶದಲ್ಲಿ ಬೆಲ್ಲದ ವ್ಯಾಪಾರ ಮಾಡುತ್ತಿದ್ದ ಚಿದಾನಂದ ಕೋರೆಯವರು 1969ರ ದಶಕದಲ್ಲಿ ಕಾರ್ಖಾನೆ ಹುಟ್ಟು ಹಾಕಿದರು. ಹಲವು ಅಡೆತಡೆ ಎದುರಿಸಿ 20 ಲಕ್ಷ ರೂಪಾಯಿ ಹಣ ಷೇರು ಹಣ ಸಂಗ್ರಹಿಸಿ ಕಾರ್ಖಾನೆಯನ್ನು ಕಟ್ಟಿ ಬೆಳೆಸಿದರು. ಹಿರಿಯರು ಮಾರ್ಗದರ್ಶಕರು ಆದ ಎಂಕೆ ಕೌಡ್ಗಿಮಠ್, ಶಂಕರ್ ಜೊಲ್ಲೆ, ಶಾಂತಪ್ಪಣ್ಣ ಮಿರ್ಜೆ ಅವರ ತಂಡ ಈ ಮಹತ್ ಕಾರ್ಯದಲ್ಲಿ ಯಶಸ್ವಿಯಾದದ್ದು ಇತಿಹಾಸ ಎಂದರು. ಸಿದ್ದಾರ್ಥ ಕೋರೆಯವರ ಸಮಾನಾರ್ಥವಾಗಿ ಈ ನಾಮಕರಣ ಮಾಡಿದ್ದಕ್ಕಾಗಿ ನನ್ನ ಕುಟುಂಬದ ಮತ್ತು ಸಂಸ್ಥೆಗಳ
ಸಾನ್ನಿಧ್ಯ ವಹಿಸಿದ್ದ ನಿಡಸೋಶಿ ಸಿದ್ಧ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಪಂಚಮಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟ ಹಾಗೂ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಪ್ರಸಿದ್ಧ ಮನೆತನ ಕೋರೆಯವರದು. ಸಕ್ಕರೆ ಕಾರ್ಖಾನೆಗೆ ಸಂಸ್ಥಾಪಕ ಚಿದಾನಂದ ಕೋರೆಯವರ ಹೆಸರು ಮರುನಾಮಕರಣದಿಂದ ಇತಿಹಾಸ ಮೆಲುಕು ಹಾಕಲು ಅನುಕೂಲವಾಗುತ್ತದೆ. ಸಹಕಾರಿ ರಂಗ ಕಟ್ಟಿ ಬೆಳೆಸುವಲ್ಲಿ ಕೋರೆಯವರ ಪಾತ್ರ ಅಮೂಲ್ಯವಾದದ್ದು. ಪ್ರಭಾಕರ್ ಕೋರೆ ಅವರ ದೂರದೃಷ್ಟಿಯಿಂದ ಸಂಸ್ಥೆಗಳು ಹೆಮ್ಮರವಾಗಿ ನಾಡಿನ ಹೆಮ್ಮೆಯಾಗಿ ಬೆಳೆದಿವೆ. ಸಹಕಾರ, ಶಿಕ್ಷಣ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಯಶಸ್ಸು ಕಂಡಿದ್ದಾರೆ ಎಂದರು. ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿ ಎಂದು ಮರುನಾಮಕರಣ. ಸಹ ವಿದ್ಯುತ್ ಘಟಕಕ್ಕೆ ಅಶೋಕ್ ಅಮ್ಮನ್ಗೌಡ ಪಾಟೀಲ್ ಸಹ ವಿದ್ಯುತ್ ಘಟಕ ಹಾಗೂ ಕಾರ್ಖಾನೆಯ ಆವರಣಕ್ಕೆ ಶಾಂತಪ್ಪನ ಮಿರ್ಜೆನಗರ ಎಂದು ನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಿಂಚಣಿಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ಹಾಗೂ ಚಿಕ್ಕೋಡಿಯ ಶ್ರೀ ಸಂಪಾದನಾ ಸ್ವಾಮಿಗಳು, ಸಂಸದ ಅಣ್ಣಸಾಹೇಬ್ ಜೊಲ್ಲೆ, ಬಿಜೆಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ಜಿ, ಬಿಜೆಪಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಶಶಿಕಾಂತ್ ನಾಯಕ್, ಬಿಜೆಪಿ ಮುಖಂಡ ಈರಣ್ಣ ಕಡಾಡಿ, ಚಂದ್ರಕಾಂತ್ ಕೊಟ್ಟಿವಾಲೆ, ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸಂದೀಪ್ ಪಾಟೀಲ್, ಮಾರುತಿ ಅಷ್ಟಗಿ, ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟ್ಗಿಮಠ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಲ್ಆರ್ ಉಮ್ರಾನಿ ಹಾಗೂ ಸಚಿನ್ ಮೆಕಳ್ಕಿ ನಿರೂಪಿಸಿದರು.